ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯವನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಮತ್ತು ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡುವ ಸಲುವಾಗಿ ದಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಈ ಒಂದು ಕಾಯ್ದೆ ಯಾವ ಯಾವ ಪ್ರೊವಿಷನ್ಸ್ ಗಳನ್ನ ಹೊಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರವನ್ನ ಸೇಫ್ ಗಾರ್ಡ್ ಮತ್ತು ಇಂಪ್ರೂವ್ ಮಾಡುವ ಸಲುವಾಗಿ ಅದನ್ನ ಪ್ರೊಟೆಕ್ಷನ್ ಮಾಡುವ ಉದ್ದೇಶವನ್ನ ಇಟ್ಟುಕೊಂಡು ತಂದಂತಹ ಕಾಯಿದೆ ದಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಈ ಕಾಯಿದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನ ಪ್ರಿವೆಂಟ್ ಮಾಡಲು, ಕಂಟ್ರೋಲ್ ಮಾಡಲು, ಅಬೇಟ್ ಮಾಡಲು ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಒಳಗೊಂಡಿದೆ. ಆ ಪ್ರೊವಿಷನ್ಸ್ ಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಬರುವಂತದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಸೆಂಟ್ರಲ್ ಮತ್ತು ಸ್ಟೇಟ್ ಲೆವೆಲ್ಸ್ ನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಈ ಬೋರ್ಡ್ಸ್ ಗಳ ಕೆಲಸ ಈ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡೋದು, ಇಂಡಸ್ಟ್ರೀಸ್ ಗಳಿಂದ ಬರುವಂತಹ ಎಮಿಷನ್ಸ್ ಮತ್ತು ಪಲ್ಯೂಟೆಂಟ್ಸ್ ಗಳ ಡಿಸ್ಚಾರ್ಜ್ ಅನ್ನ ಕಂಟ್ರೋಲ್ ಮಾಡೋದು ಮತ್ತು ಅವುಗಳಿಗೆ ಸ್ಟ್ಯಾಂಡರ್ಡ್ಸ್ ಗಳನ್ನ ಸೆಟ್ಟಿಂಗ್ ಮಾಡೋದು ಮತ್ತು ಪೊಲ್ಯೂಷನ್ ಲೆವೆಲ್ಸ್ ಗಳನ್ನ ಮಾನಿಟರ್ ಮಾಡೋದು. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ರೆಗ್ಯುಲೇಷನ್ ಆಫ್ ಪೊಲ್ಯೂಟಿಂಗ್ ಆಕ್ಟಿವಿಟೀಸ್. ಈ ಪ್ರೊವಿಷನ್ ನ ಪ್ರಕಾರ ಈ ಕಾಯ್ದೆ ಅಡಿಯಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನ ಅದಕ್ಕೆ ಕಾರಣವಾಗುವಂತಹ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳನ್ನ ರೆಗ್ಯುಲೇಟ್ ಮಾಡುವಂತಹ ಮತ್ತು ಪ್ರೊಹಿಬಿಟ್ ಮಾಡುವಂತಹ ಒಂದು ಪವರ್ ಅನ್ನ ಹೊಂದಿದೆ. ಯಾವ ಇಂಡಸ್ಟ್ರೀಸ್ಗಳು ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಗಳನ್ನ ಕಂಪ್ಲಿಯನ್ಸ್ ಮಾಡ್ತವೆ ಅಂತಹ ಇಂಡಸ್ಟ್ರೀಸ್ ಗಳಿಗೆ ಮಾತ್ರ ಪರ್ಮಿಟ್ಸ್ ಗಳನ್ನ ಕೊಡೋದು ಮತ್ತು ಲೈಸೆನ್ಸ್ ಗಳನ್ನ ಕೊಡುವಂತಹ ಕೆಲಸ ಸೆಂಟ್ರಲ್ ಗವರ್ನಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಮಿಷನ್ ಅಂಡ್ ಡಿಸ್ಚಾರ್ಜ್. ಈ ಪ್ರೊವಿಷನ್ ನ ಪ್ರಕಾರ ಈ ಎನ್ವಿರಾನ್ಮೆಂಟಲ್ ಆಕ್ಟ್ ಸೆಂಟ್ರಲ್ ಗವರ್ನಮೆಂಟ್ಗೆ ಎನ್ವಿರಾನ್ಮೆಂಟ್ ಅಂದ್ರೆ ಅದು ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು ಅಥವಾ ಲ್ಯಾಂಡ್ ಆಗಿರ್ಬೋದು, ಇಲ್ಲಿ ಡಿಸ್ಚಾರ್ಜ್ ಮಾಡುವಂತಹ ಮತ್ತು ಎಮಿಷನ್ ಮಾಡುವಂತಹ ಪೆಲ್ಯೂಟೆಂಟ್ಸ್ ಗಳಿಗೆ ಒಂದು ಸ್ಟ್ಯಾಂಡರ್ಡ್ಸ್ ಗಳನ್ನ ಸೆಟ್ ಮಾಡುವಂತಹ ಒಂದು ಪವರ್ಸ್ ಅನ್ನ ಕೊಡುತ್ತೆ. ಇದರಿಂದ ಇಂಡಸ್ಟ್ರೀಸ್ ಗಳಿಗೆ ಯಾವ ಒಂದು ಸ್ಟ್ಯಾಂಡರ್ಡ್ಸ್ ಗಳ ಆಧಾರದ ಮೇಲೆ ಪೊಲ್ಯೂಟೆಂಟ್ಸ್ ಗಳ ಎಮಿಷನ್ಸ್ ಮತ್ತು ಡಿಸ್ಚಾರ್ಜ್ ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಈ ಪ್ರೊವಿಷನ್ ನ ಪ್ರಕಾರ ಕೆಲವೊಂದು ಸರ್ಟೇನ್ ಪ್ರೊಜೆಕ್ಟ್ಸ್ ಗಳು ಎನ್ವಿರಾನ್ಮೆಂಟ್ ನ ಮೇಲೆ ಯಾವ ಇಂಪ್ಯಾಕ್ಟ್ ಮಾಡ್ತವೆ ಅಂತ ಕಂಡುಕೊಳ್ಳಲು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು. ಆ ರಿಪೋರ್ಟ್ಸ್ ಗಳನ್ನ ಸರ್ಕಾರಗಳಿಗೆ ಸಬ್ಮಿಟ್ ಮಾಡಬೇಕು. ಆ ರಿಪೋರ್ಟ್ ಗಳ ಆಧಾರದ ಮೇಲೆ ಆ ಪ್ರೊಜೆಕ್ಟ್ಸ್ ಗಳಿಗೆ ಪರ್ಮಿಟ್ಸ್ ಅನ್ನ ಕೊಡಬೇಕು. ನೆಕ್ಸ್ಟ್ ಬರುವಂತದ್ದು ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್. ಇಲ್ಲಿ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಏರ್ ಪೊಲ್ಯೂಷನ್ ಲೆವೆಲ್ಸ್ ಗಳನ್ನ ಮಾನಿಟರಿಂಗ್ ಮಾಡಬೇಕು, ವೆಹಿಕ್ಯುಲರ್ ಎಮಿಷನ್ಸ್ ಗಳನ್ನ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಗಳನ್ನ ರೆಗ್ಯುಲೇಷನ್ ಮಾಡಬೇಕು. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್. ಇಲ್ಲಿ ವಾಟರ್ ಬಾಡೀಸ್ ಗಳಿಗೆ ಯಾವ ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಪೊಲ್ಯೂಟೆಂಟ್ಸ್ ಗಳನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಸೆಟ್ ಮಾಡಲಾಗ್ತದೆ. ವಾಟರ್ ಸೋರ್ಸ್ ಗಳಲ್ಲಿ ಡಿಸ್ಚಾರ್ಜ್ ಮಾಡುವಂತಹ ಒಂದು ಪೊಲ್ಯೂಟೆಂಟ್ಸ್ ಗಳನ್ನ ರೆಗ್ಯುಲೇಟ್ ಮಾಡಲಾಗ್ತದೆ. ಇಲ್ಲಿ ವಾಟರ್ ರಿಸೋರ್ಸಸ್ ಗಳ ಅಂದ್ರೆ ನೀರಿನ ಸಂಪನ್ಮೂಲಗಳ ಒಂದು ಕನ್ಸರ್ವೇಷನ್ ಮತ್ತು ಮ್ಯಾನೇಜ್ಮೆಂಟ್ ಮಾಡಲಾಗುತ್ತೆ, ಅದಕ್ಕೆ ಪ್ರಮೋಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಹಜಾರ್ಡಸ್ ಸಬ್ಸ್ಟಾನ್ಸಸ್ ಮ್ಯಾನೇಜ್ಮೆಂಟ್. ಈ ಪ್ರೊವಿಷನ್ ನ ಪ್ರಕಾರ ಯಾವ ಹಜಾರ್ಡಸ್ ಸಬ್ಸ್ಟಾನ್ಸಸ್ ಗಳು ಎನ್ವಿರಾನ್ಮೆಂಟಲ್ ಅಂದ್ರೆ ಪರಿಸರವನ್ನ ಕಲುಷಿತವಾಗಿ ಮಾಡ್ತವೆ, ಹ್ಯೂಮನ್ ಹೆಲ್ತ್ ಮಾನವನ ಆರೋಗ್ಯದ ಮೇಲೆ ರಿಸ್ಕ್ ಅನ್ನ ತರ್ತವೆ, ಅಂತ ಸಬ್ಸ್ಟಾನ್ಸಸ್ ಗಳನ್ನ ಅವುಗಳನ್ನ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ, ಸ್ಟೋರೇಜ್ ಮಾಡೋದಾಗ್ಲಿ, ಟ್ರಾನ್ಸ್ಪೋರ್ಟೇಷನ್ ಮಾಡೋದಾಗ್ಲಿ, ಡಿಸ್ಪೋಸ್ ಮಾಡೋದಾಗ್ಲಿ ಈ ಕಾಯಿದೆ ಅದನ್ನ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂತದ್ದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್. ಈ ಪ್ರೊವಿಷನ್ ನ ಪ್ರಕಾರ ಈ ಕಾಯಿದೆ ಎನ್ವಿರಾನ್ಮೆಂಟಲ್ ಅಂದ್ರೆ ಪರಿಸರವನ್ನ ಪ್ರೊಟೆಕ್ಷನ್ ಮಾಡಲು, ಕನ್ಸರ್ವೇಷನ್ ಮಾಡಲು ಮತ್ತು ರಿಸ್ಟೋರೇಷನ್ ಮಾಡಲು ಬೇಕಾದಂತಹ ಆಕ್ಟಿವಿಟೀಸ್ ಚಟುವಟಿಕೆಗಳಿಗೆ ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ ನಿಂದ ಫೈನಾನ್ಸ್ ಮಾಡಲಾಗ್ತದೆ.
ಅದಕ್ಕಾಗಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್ಸ್ ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಗೌರ್ನಮೆಂಟ್ಗಳು, ಇಂಡಸ್ಟ್ರೀಸ್ಗಳು ಮತ್ತು ಬೇರೆ ಬೇರೆ ಸೋರ್ಸ್ಗಳಿಂದ ಬಂದಿರುವಂತಹ ಕಂಟ್ರಿಬ್ಯೂಷನ್ ಈ ಫಂಡ್ನಲ್ಲಿ ಡೆಪಾಸಿಟ್ ಮಾಡಲಾಗ್ತದೆ. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ಪೆನಾಲ್ಟೀಸ್ ಅಂಡ್ ಅಫೆನ್ಸಸ್. ಈ ಕಾಯ್ದೆಯ ಅಂಶಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರಿಗೆ ಫೈನ್ಸ್ನಂತಹ ಇಂಪ್ರಿಸನ್ಮೆಂಟ್, ಜೈಲು ಶಿಕ್ಷೆಯಂತಹ ಒಂದು ಪೆನಾಲ್ಟೀಸ್ಗಳನ್ನು ಕೊಡಲಾಗುತ್ತೆ. ಪಲ್ಯೂಟಿಂಗ್ ಇಂಡಸ್ಟ್ರೀಸ್ಗಳನ್ನು ಕ್ಲೋಸ್ ಮಾಡಲಾಗ್ತದೆ. ಈ ಇಂಡಸ್ಟ್ರೀಸ್ಗಳ ಇಕ್ವಿಪ್ಮೆಂಟ್ಗಳನ್ನು ಸೀಜ್ ಮಾಡಲಾಗ್ತದೆ. ನೆಕ್ಸ್ಟ್ ಬರುವಂತಹ ಪ್ರೊವಿಷನ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅವೇರ್ನೆಸ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳ ಬಗ್ಗೆ ಪಬ್ಲಿಕ್ಗೆ ಅವೇರ್ನೆಸ್ಗಳನ್ನು ಮೂಡಿಸೋದು ಮತ್ತು ಅವರ ಒಂದು ಪಾರ್ಟಿಸಿಪೇಷನನ್ನು ಪ್ರಮೋಟ್ ಮಾಡೋದು, ಈ ಎಲ್ಲ ಅಂಶಗಳನ್ನು ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಹೊಂದಿದೆ. ಈ ಎಲ್ಲ ಪ್ರೊವಿಷನ್ಗಳ ಮುಖಾಂತರ ಪರಿಸರ ಮಾಲಿನ್ಯವನ್ನು ಕಂಟ್ರೋಲ್ ಮತ್ತು ಅಬೇಟ್ಮೆಂಟ್ ಅಂದರೆ ಕಡಿಮೆ ಮಾಡಬಹುದು. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.